ಗುರುಜಿ, ಇಂದಿನ ಜ್ಞಾನ ಫಲದಲ್ಲಿ ನಮ್ಗೇನ್ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತಿನ ಜ್ಞಾನ ಫಲದಲ್ಲಿ ಬಹಳ ವಿಶೇಷಕರವಾಗಿರ್ತಕ್ಕಂಥ ದಿನ, ಆದ್ದರಿಂದ ಬುಧವಾರ ಸಂಚಯನವಾಗಿರ್ತಕ್ಕಂಥ ನೀರಿನ ಅಂಶ, ಅದಕ್ಕೆ ನೀವು ಮಾಡತಕ್ಕಂಥ ವಿಧಾನ ಏನು ಅಂದರೆ ಪ್ರತಿಯೊಬ್ಬರೂ ನೀರಿನಲ್ಲಿ ಇರತಕ್ಕಂಥ ಅಂಶವನ್ನು ತಿಳ್ಕೋಬೇಕು. ಮೂರು ವಿಧವಾದ ನೀರುಗಳನ್ನು ನಾವುಗಳು ಎಲ್ಲೆಲ್ಲಿಡಬೇಕು, ಹೇಗಾಗಿಡಬೇಕು, ಯಾವ ನೀರನ್ನು ಪೂಜೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಪೂಜೆ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಸುಖ ಜೀವನವಿರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಹುರುಳಿನ ತೊಗೋಬೇಕು, ಭಾಳ ಹೊಳ್ಳೆ ಹುರುಳಿ. ಹುರುಳಿ ಅಂದ ತಕ್ಷಣಕ್ಕೆ ಏನು ಮಾಡ್ತೀರಾ, ಕುದುರೆಗೆ ಹಾಕೋ ಹುರುಳಿ ತಂದಿಟ್ಬಿಡ್ತೀರಾ, ಅದರಲ್ಲಿ ಮೊಳಕೆ ಕಟ್ಟಿಟ್ಬಿಡ್ತೀರಾ. ಹುರುಳಿ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೋಡಿ, ಆ ಮುಂದ್ಗಡೆ ಇರತಕ್ಕಂಥ ಮಣ್ಣಿನ ಪಾತ್ರೆ ಇದೆಯಲ್ಲ, ಆ ಮಣ್ಮೆಯ ಪಾತ್ರೆಯಾಗಿರ್ತಕ್ಕಂಥದ್ದೇ ಹುರುಳಿ. ಆ ಹುರುಳಿ ಏನು ಅಂದರೆ ಹೂಗುಚ್ಚಗಳನ್ನು ಪರಿಪೂರ್ಣವಾಗಿ ಹೂಗಳನ್ನು ಹಾಕಿರ್ತಕ್ಕಂಥ ವಿಧಾನ. ಅದನ್ನು ಆ ಕಾಲದಲ್ಲಿ ಏನು ಮಾಡಿದ್ರು, ಅಡುಗೆಗಳಿಗೆ ಉಪಯೋಗಿಸೋರು. ಅದಕ್ಕೆ ನಳಪಾಕ ಭೀಮನೆಯ ಮೊದಲಾಗಿ ಉಪಯೋಗಿಸಿರ್ತಕ್ಕಂಥದ್ದು, ತದನಂತರ ಘಟೋದ್ಗಜನ ಮನೆಯಲ್ಲಿರತಕ್ಕಂಥ ವಿಚಾರ, ಅದಾದ ಮೇಲೆ ಕೇರಳ ಪ್ರಾಂತದಲ್ಲಿ ನಂಬೂದ್ರಿಗಳು ಬಹಳಷ್ಟು ಉಪಯೋಗಿಸ್ತಕ್ಕಂಥ ವಿಚಾರ. ಅದನ್ನು ಬಲಿಚಕ್ರವರ್ತಿ ಮನೆಯಲ್ಲಿ ಬಹಳ ವಿಶೇಷವಾಗಿ ಕೃಷ್ಣನ ಸ್ವಾಗತ ಮಾಡೋಕ್ಕೋಸ್ಕರನೇ ಇಟ್ಕೊಂಡ್ರು. ಶ್ರೀಕೃಷ್ಣ ಪರಮಾತ್ಮನು ಬರಬೇಕಾದ್ರೆ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಮುಂದಗಡೆ ಇರತಕ್ಕಂಥ ರಂಗೋಲಿಗಳಲ್ಲಿ ಸುಚಿರ್ಭೂತವಾಗಿರ್ತಕ್ಕಂಥ ರಂಗೋಲಿಯನ್ನು ಹಾಕಿ ಹೂಗಳನ್ನಿಟ್ಟು ಗೋಮಯವನ ಮಧ್ಯಭಾಗದಲ್ಲಿಟ್ಟು ಆ ಗರ್ಕೆ ಹುಲ್ಲನ್ನಿಟ್ಟಾಗ ಕೋಟೆಯನ್ನು ಕಟ್ಟಿದಾಗ ಆ ಬಲಿಪಾಡ್ಯಮಿಗೆ ಬರ್ತಾನೆ ಅಂತ ನಾವೆಲ್ಲ ಹೇಳಿದ್ವಿ, ಹೌದಾ? ಅದೇ ರೀತಿಯಾಗಿ ಈ ಮಣ್ಮಿನಿಯ ಪಾತ್ರೆಗಳು ಅಂದರೆ ಕಂಚಿನ ಪಾತ್ರೆಗಳೇ ಇದೆ, ತಾಂಡವಾಳಗಳು ಅಂತ ಕೂಡ ಕರಿತೀವಿ. ಅದರಲ್ಲಿ ಹಿತ್ತಾಳಿ ತಾಮ್ರ ಎಲ್ಲವೂ ಇದೆ, ಆದರೆ ಹಿತ್ತಾಳಿಗಿಂತ ತಾಮ್ರದ್ದು ದೊಡ್ಡ ಶ್ರೇಷ್ಠತೆ, ಕಂಚಿಂದು ಇನ್ನಷ್ಟು ಶ್ರೇಷ್ಠತೆ ತಾಂಡವಾಳ. ಅದನ್ನು ನಾವು ಎತ್ಕೊಂಡು ಆ ರೀತಿಯಾದ ಪಾತ್ರೆ ಬಹಳ ದೊಡ್ಡ ದೊಡ್ಡದರೇ ಇರುತ್ತೆ, ನಿಮಗೆ ಯಥಾಶಕ್ತಿ ಪುಟ್ಟ ಪುಟ್ಟದಾಗಿ ತಗೊಳ್ಳಿ. ಅದನ್ನು ಪಾತ್ರೆಗಳು ಪಂಚಲೋಹದ್ದಾದರೆ ಭಾಳ ಒಳ್ಳೆಯದು. ನೀವೇನು ಮಾಡ್ತೀರಾ, ಅಕಸ್ಮಾತ್ ಅನಾನುಕೂಲ ಇದ್ದವರು ಮಣ್ಣಿಂದಾದರೂ ಕನಿಷ್ಠ ಪಕ್ಷ ತಗೊಳ್ಳಿ ಅಂತ ಪಾಪ ಯಾರೋ ಮಾಡಿದರೆ ಸಂತೋಷ. ಅದರಲ್ಲಿ ನೀರನ್ನು ಇಟ್ಕೊಂಡು ಆ ನೀರನ್ನು ಪೂರ್ತಿಯಾಗಿ ನೀರನ್ನು ತುಂಬಿಸೋ ಥರ ಇಟ್ಟು ಉತ್ತರಾಭಿಮುಖವಾಗಿ ಇಟ್ಟು ಅದರಲ್ಲಿ ಶಾಮಂತಿಗೆ ಹೂಗಳನ್ನು ಹಾಕಬೇಕು, ಅಂದರೆ ಹಳದಿ ಹೂಗಳನ್ನು ಹಾಕಿ. ಶಾಮಂತಿ ಹೂಗಳನ್ನು ಹಾಕಿದ್ರೆ ಬಹಳ ವಿಶೇಷ. ಕೆಲವರು ಏನು ಮಾಡ್ತಾರೆ, ಯಾವುದೋ ಕೆಂಪು ಹೂಗಳು ಹಾಕ್ಬಿಡ್ತಾರೆ. ನೋಡಿ, ಯಾವತ್ತು ಸ್ವಾಗತಕ್ಕೆ ಗುರು ಸ್ವಾಗತ ಅಂತ ಕರಿತೀವಿ, ಹಳದಿಯನ್ನು ಸ್ವಾಗತ ಅಂತೀವಿ, ಆ ಹಳದಿ ಜೊತೆ ಕೇಸರಿ ಸ್ವಾಗತ ಅಂತೀವಿ, ಮಧ್ಯದಲ್ಲಿ ಕೆಂಪು ಅಂದರೆ ಬಿಂದು ದೃಷ್ಟಿಯಾಗಬಾರದು ಅಂತ ಕಪ್ಪಿಡಲ್ಲ ಕೆಂಪನ್ನು ಇಡ್ತೀವಿ, ಅದಕ್ಕೆ ರೋಸ್ ಪೆಟಲ್ಸ್ ಅದು ಕೆಲವರೆಲ್ಲ ಹಾಕ್ತಾರೆ. ಬರೀ ಗುಲಾಬಿ ಹೂವನ್ನು ಹಾಕಬೇಕು ಅಂದರೆ ಯಾವ ಕಾರಣಕ್ಕಾದರೂ ಹುಡುಗಿರನ್ನ ಆಕರ್ಷಣೆ ಧನವನ್ನು ಅಂಥದನ್ನು ಆಕರ್ಷಣೆ ಮಾಡಬೇಕು ಅಂದರೆ ಎಲ್ಲ ಗುಲಾಬಿ ಹೂಗಳನ್ನ ಹಾಕಿ. ತಾವರೆ ಹೂಗಳನ್ನ ಹಾಕಿದ್ರೆ ಜಗನ್ಮಾತೆನೇ ಲಕ್ಷ್ಮೀ ಸ್ವರಹ ಸ್ವತಃ ಬರ್ತಾಳೆ ಅನ್ನೋಕ್ಕೋಸ್ಕರ ತಾವರೆ ಹೂವು ಎಲ್ಲ ಸಿಗಬೇಕಲ್ಲ. ತಾವರೆ ಹೂಗಳು ಅಟ್ಲೀಸ್ಟ್ ನಮಗೆ ಜನಾಕರ್ಷಣೆ, ವ್ಯಾಪಾರ ಚೆನ್ನಾಗಾಗಲಿ, ಜನಗಳು ಒಳ್ಳೆ ಜನ ಮನೆಗೆ ಬರಲಿ, ದಾರಿದ್ರ್ಯ ಬರದೇ ಇದ್ದರೆ ಸುಖವಾಗಿ ಸುಖ ನಿದ್ರೆಯನ್ನು ಕೊಡ್ತಕ್ಕಂಥ ವಿಧಾನ ಬರಲಿ, ಮನೆಯಲ್ಲಿ ಯಾವ ಕಾರಣಕ್ಕೂ ಕಚ್ಚಾಟ ಇರದೇ ಇರಲಿ, ನೀರು ಥರ ತಿಳಿಯಿರಲಿ ಎಲ್ಲರೂ ಮನಸ್ಸು ಅನ್ನೋದಾದರೆ ಮನೆಯಲ್ಲಿ ಬರೀ ನೀರು ಹಾಕಿ ಶಾಮಂತಿ ಹೂಗಳನ್ನ ಹಾಕೋದು. ಕೆಲವರು ಮಲ್ಲಿಗೆ ಹೂವನ್ನು ಹಾಕಿದ್ರೆ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳು ಮದುವೆ ಆಗದೇ ಇರತಕ್ಕಂಥವ್ರು ಹೊಸ ಗಂಡು ಬರಲಿ, ಒಳ್ಳೆ ಮನೆತನದವರು ಬರಲಿ, ಮನೆಗೆ ಸ್ವಾಗತವಾಗಿರಲಿ. ನೀವುಗಳು ಹೆಂಡತೀರು ಮದುವೆ ಆಗಿದ್ದವರೇ, ಗಂಡಂದರೂ ಸುಖವಾಗಿ ಬರಲಿ, ಕೋಪ ಇಲ್ಲದೆ ಬರಲಿ, ಮನೆಗೆ ಏನಾದರು ತೊಗೊಂಬರಲಿ, ಬರ್ಗೈಲಿ ಬರದೇ ಇರಲಿ, ಈ ಥರದ್ದೆಲ್ಲ ಇದ್ದರೆ ಒಳ್ಳೆ ಮನಸ್ಸು. ಅದೇ ರೀತಿಯಾಗಿ ನೀವೇನು ಮಾಡೋದು, ಮಕ್ಕಳಿಗೆ ಒಳ್ಳೆ ಸುಖವನ್ನು ಬಯಸಬೇಕಾದರೆ ನೀವು ಮಾಡಬೇಕಾದೇನು, ಅಲ್ಲಿ ನಾವೇನು ಮಾಡಬೇಕು, ಸಂಪಿಗೆ ಹೂಗಳು ವಿಶೇಷವಾಗಿ, ಇಲ್ಲ ನಾವುಗಳೇನು ಹೇಳ್ತೀವಿ, ದುರ್ಗಾಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಹೂ ಅಂದರೆ ಒಂದು ಗುಚ್ಛ ಇರುತ್ತೆ, ಕೆಂಪು ಕಡ ದೊಡ್ಡ ಗುಚ್ಛ, ಚಿಕ್ಕ 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 ಹೂಗಳಿರುತ್ತೆ, ಅದರಲ್ಲಿ ತುಂಬ ರಸವಾಗಿರ್ತಕ್ಕಂಥ ಮಧು ಇರುತ್ತೆ, ಅದನ್ನು ಹಿರ್ಕೊಂಡು ದುಂಬಿಗಳು ಭಾಳ ಚೆನ್ನಾಗಿ ಜೇನು ಹುಳುಗಳು ಹಿಡ್ಕೊಳ್ಳುತ್ತೆ, ಅದಕ್ಕೆ ದುರ್ಗಾಗ ಪ್ರಿಯ. ಅಂಥ ಹೂಗಳನ್ನು ಮಧ್ಯ ಇಟ್ಟು ಸುತ್ತಭಾಗದಲ್ಲೂ ಕಣಗಳೇ ಹೂವನ್ನು ಹಾಕಿದ್ರೆ ಮಕ್ಕಳಿಗೆ ಶ್ರೇಯಸ್ಸು. ಈ ರೀತಿಯಾದ ನಿಮ್ಮ ನಿಮ್ಮ ಅನುಕೂಲವಾಗಿ ಮಾಡ್ತಕ್ಕಂಥದ್ದು. ಆದರೆ ಏನನ್ನಾದರೂ ಮಾಡಿ ಕಾಮಾಕ್ಷಿ ದೀಪಾನ ಇಡೋದು ಮಾತ್ರ ಮರಿಬಾರದು, ಆ ಪೂರ್ತಿಯಾಗಿರ್ತಕ್ಕಂಥ ಹುರುಳಿಯಲ್ಲಿ. ಅದು ಮೂರ್ಕಾಲು ಪೀಠ ಅಂತಿರುತ್ತೆ, ಆ ಮೂರ್ಕಾಲು ಪೀಠವೂ ಮುಳುಗಿರಬೇಕು. ಮುಳುಗಿರ್ತಕ್ಕಂಥ ಮೂರ್ಕಾಲು ಪೀಠದ ಮೇಲೆ ಕಾಮಾಕ್ಷಿ ದೀಪ ಇರಲೇಬೇಕು. ಕಾಮಾಕ್ಷಿ ದೀಪವನ್ನು ಕಾಮ ಅಪೇಕ್ಷೆಗಳನ್ನು ನಿರ್ವಿಘ್ನವಾಗಿ ದೂರ ತರೋದು, ನಮ್ಮ ಅಪೇಕ್ಷೆಗಳನ್ನು ಈಡೇರಿಸ್ತಕ್ಕಂಥ ಸರ್ವ ಕಾರ್ಯಗಳನ್ನು ಯಶಸ್ವಿಯಾಗಿ ರಾಜ್ಯ ಸ್ವರೂಪವಾಗಿ ಬರಬೇಕು. ಅದಕ್ಕೆ ಉತ್ತರದ ಭಾಗಲು ಅಥವಾ ಪೂರ್ವದ ಭಾಗಲು ಎದುರೂ ಭಾಗದಲ್ಲಿ, ಬಾಗಲ ಎದುರೂ ಭಾಗದಲ್ಲಿ ಆ ಗೋಡೆಗೆ ಅಂದರೆ ಪಶ್ಚಿಮದ ಗೋಡೆಗೆ, ಪೂರ್ವದ ಬಾಗಲಿಗೆ, ಉತ್ತರದಲ್ಲಿ ದಕ್ಷಿಣದ ಗೋಡೆಗೆ ಆ ಭಾಗದಲ್ಲಿ ಸ್ವಾಗತಕ್ಕೋಸ್ಕರ ಹಾಗೆ ಎದುರುಗಡೆ ಹೀಗೆ ಕೂಡಿಸಿರಬೇಕು. ಆ ದೀಪ ಉರಿತಾ ಇರಬೇಕು, ದೀಪವನ್ನು ನೀರು ಸೋಕ್ತಾ ಇರಬೇಕಷ್ಟೇ, ನೀರಲ್ಲಿ ದೀಪ ಮುಳುಗಿರಬಾರ್ದು, ಗಮನ ಇರಲಿ, ಸಾಲ ಜಾಸ್ತಿ ಆಗಿಬಿಡುತ್ತೆ, ಸೋಕಬೇಕಷ್ಟೇ. ಅಂದರೆ ಮೂರ್ಕಾಲು ಪೀಠದ ಮೇಲೆ ಆ ದೀಪ ಇರಬೇಕು, ನೀರು ಸುಮ್ಮನೆ ಸೋಕಬೇಕು. ನೀರಲ್ಲಿ ದೀಪ ಮುಳುಗಿದ್ದರೆ ನಿಮಗೆ ಸಾಲ ಹೆಚ್ಚಾಗುತ್ತೆ, ಗಮನ ಚೆನ್ನಾಗಿರಬೇಕು. ಅರ್ಥ ಆಯ್ತಾ? ಎರಡು ಸಲ ಹೇಳಿದ್ದೀನಿ. ಆ ದೀಪದಲ್ಲಿ ನೀವು ಎಳ್ಳೆಣ್ಣೆ ಹಚ್ಚಿ ದೀಪವನ್ನು ಹಚ್ಬೋದು,
ಒಂದು ಸಲ ಹಚ್ಚಿ ದೀಪ ಹಚ್ಚಬಹುದು, ಇಲ್ಲ ಕಂಬದ ದೀಪಾಲಯ ಅಂತ ಹೇಳಿದಾಗ ಅದನ್ನೇನು ಮಾಡಬೇಕು, ಧ್ವಜ ದೀಪಾಲಯ ಅಂತ ಕೇಳಬೇಕು. ಧ್ವಜ ದೀಪಾಲಯ ಅಂದರೆ ಕೇರಳ ಪ್ರಾಂತದಲ್ಲಿ ಮಾತ್ರ ಇರುತ್ತೆ, ಉದ್ದನೆ ಕಂಬವಾಗಿರುತ್ತೆ, ಅಯ್ಯಪ್ಪ ಸ್ವಾಮಿಗೆಲ್ಲ ಹೋಗಿ ಬಂದಾಗ ಅದು ಇಟ್ಟಿರ್ತಾರೆ. ಅದಕ್ಕೆ ಯಾವ ಕಾಲಕ್ಕೂ ಒಂದೇ ಬತ್ತಿಯನ್ನು ಹಚ್ಚತಕ್ಕಂಥ ಅವಕಾಶವನ್ನು ಮಾಡಿ ಆ ದೀಪವನ್ನು ಹಚ್ಚೋದು ಮಧ್ಯದಲ್ಲಿ ಇಡಬೇಕು. ಅದು ಪೂರ್ತಿ ದೀಪ ನಿಂದರೂ ಪರವಾಗಿಲ್ಲ, ಯಾಕೆಂದರೆ ಇದನ್ನು ಪರೀಕ್ಷಿತ ಮಹಾರಾಜ ಕೋಟೆ ಅಂತ ಕರಿತೀವಿ. ಪರೀಕ್ಷಿತ ಮಹಾರಾಜ ಕೋಟೆ ಹಾಗೆ ಕಟ್ಕೊಂಡಿದ್ದು, ಅದಕ್ಕೋಸ್ಕರ ಆ ಪರೀಕ್ಷಿತ ಮಹಾರಾಜ ಕೋಟೆಯ ಆಕಾರದಲ್ಲೇ ಇರೋದ್ರಿಂದ ಆ ವಿಶೇಷವಾಗಿರತಕ್ಕಂಥ ದೀಪ ಸಮುದ್ರದೊಳಗೆ ಕೋಟೆ ನೋಡಪ್ಪ ಹಿಂಗಿತ್ತು, ಪರೀಕ್ಷಿತ ಮಹಾರಾಜ ಆಸ್ಥಾನ ಹಂಗಿತ್ತು, ಮೇಲ್ಭಾಗದಲ್ಲಿ ಒಂದೇ ಒಂದು ದೀಪವನ್ನು ಹಚ್ಚಿದ್ದು ಅದೇ ಕೋಟೆಯ ಮೇಲ್ಭಾಗ ಸಂಕೇತ. ಅದು ಏನು ಸಂಕೀರ್ತನವಾಗಿ ಯಾವ ಹಾವು ಮೇಲೆ ಹತ್ತಲ್ಲ ಅನ್ನೋದೇ ವಿಶೇಷ ಪರೀಕ್ಷಿತ ಮಹಾರಾಜ ಕೋಟೆ. ಅದಕ್ಕೋಸ್ಕರ ಆ ರೀತಿಯಾದ ದೀಪವನ್ನು ಅದರೊಳಗೆ ಪೂರ್ತಿಯಾಗಿಟ್ಟು ಸುತ್ತಲೂ ಹೂವು ಹಾಕ್ಬೋದು. ಆ ಹುರುಳಿಯೊಳಗೆ ಮಣ್ಮೆಯ ಪಾತ್ರೆ, ಕಂಚಿನ ಪಾತ್ರೆ, ತಾಂಡವಾಳ ಅಥವಾ ವಿಶೇಷವಾಗಿರ್ತಕ್ಕಂಥ ವಿಚಾರ. ಅದರ ದೇವಸ್ಥಾನಗಳಲ್ಲಿ ಹಳೆ ಕಾಲದಲ್ಲಾದರೆ ಅವರಲ್ಲೇನು ಮಾಡೋರು, ಬೆಳ್ಳಿಯನ್ನೇ ಮಾಡಿಸ್ಕೊಳ್ಳೋರು. ನಿಮ್ಮ ನಿಮ್ಮ ಅನುಕೂಲ, ನಿಮ್ಮ ನಿಮ್ಮ ಯಥಾಶಕ್ತಿ ಆ ಪೂರ್ತಿಯಾಗಿ ಒಂದಿಡೋದು. ಎರಡನೇ ಭಾಗ ಮನೆಯ ಒಳಗೆ ಶಂಕುವನ್ನು ಇಡಲೇಬೇಕು, ಬಲಮುರಿ ಶಂಕುವನ್ನು ಇಟ್ಕೊಂಡು. ಆ ಬಲಮುರಿ ಶಂಕು ದೊಡ್ಡದಾಗಿರಬೇಕು ಅಂತೇನಿಲ್ಲ, ಚಿಕ್ಕದಾಗಿ ಪುಟ್ಟ ಶಂಕು ಇಟ್ಕೋಬೋದು. ಅದರೊಳಗೆ ನೀರಲ್ಲಿ ಹಾಕಿ ಅಕ್ಷತೆಯನ್ನು ಹಾಕಿಡೋದು. ಎರಡು ವಿಶೇಷವಾಗಿರ್ತಕ್ಕಂಥ ಜಲಪಾನ. ಆದರೆ ಮೂರನೇದಾಗಿ ಯಾವತ್ತು ತಿಳ್ಕೊಳ್ಳಿ, ಅಡಿಗೆ ಮನೆಯಲ್ಲಿ ಒಂದು ಬಟ್ಟಲು ಅಕ್ಕಿಯನ್ನು, ಒಂದು ತಟ್ಟೆಯಲ್ಲಿ ಒಂದು ಬಟ್ಟಲು ಅಕ್ಕಿ, ಅದರಲ್ಲಿ ಲಕ್ಷ್ಮೀನಾರಾಯಣ ವಿಗ್ರಹವನ್ನು ಇಡೋದು. ಲಕ್ಷ್ಮೀನಾರಾಯಣ ವಿಗ್ರಹ ಅದು, ಅನ್ನಪೂರ್ಣೇಶ್ವರಿ ವಿಗ್ರಹ, ಆ ರೀತಿ ಯಾವುದಾದ್ರೂ ಒಂದು ವಿಗ್ರಹನ ಇಟ್ಕೊಂಡು ಬೆಳ್ಳಿಯಲ್ಲೇ ಇಟ್ಕೊಂಡ್ರೆ ಒಳ್ಳೆಯದು. ಇಲ್ಲದೇ ಇದ್ರೆ ಆ ಬಟ್ಟಲು ತುಂಬ ಅಕ್ಕಿಯನ್ನು ತುಂಬಿಸಿ ಅದರೊಳಗೆ ಮೇಲ್ಭಾಗ ಇಟ್ಕೊಳ್ಳೋದು. ಒಂದು ಲೋಟದಲ್ಲಿ ನೀರನ್ನು ಇಡೋದು. ಈ ಎರಡನ್ನು ಅಡುಗೆ ಮನೆಯಲ್ಲಿ ಯಾವತ್ತು ಇಟ್ಕೊಂತಿರೋ, ಯಾವ ಕಾಲಕ್ಕೂ ಮನೆ ಒಳಗೆ ದುಡ್ಡು ಕಾಸಿಗೆ ಅನುಕೂಲಗಳು ನಡೀತಾನೇ ಇರುತ್ತೆ, ಯಾವ ಕಾಲಕ್ಕೂ ದುಡ್ಡು ಕಾಸಿಗೆ ಕೊರತೆನೇ ಬರಲ್ಲ. ಈ ಮೂರು ವಿಧಾನ ನೀರುಗಳನ್ನು ಏನು ಮನೆ ಮುಂದೆ ಸ್ವಾಗತಕ್ಕೆ, ವಿಶೇಷವಾಗಿ ದೇವರ ಮನೆಯಲ್ಲಿ ಶಂಕು ಒಳಗೆ, ದೇವರ ಮನೆ ಬಿಟ್ಟು ಅಡುಗೆ ಮನೆ ಒಳಗೆ, ಆ ಅಡುಗೆ ಮನೆ ಯಾವುದಕ್ಕಲ್ಲಾದರೂ ಇದ್ದರೂ ಪರವಾಗಿಲ್ಲ, ಆ ಅಡುಗೆ ಮನೆ ಒಳಗೆ ಆ ನೀರನ್ನು ವಿಶೇಷವಾಗಿ ಇಟ್ಕೋಬೇಕು. ಇದನ್ನು ಎಲ್ಲಿ ಇಟ್ಕೊತೀರಾ, ನೈಋತ್ಯ ಭಾಗ ಅಂದರೆ ಅಡುಗೆ ಮನೆ ಯಾವುದಕ್ಕಲ್ಲಾದರೂ ಇರಲಿ, ಅಡುಗೆ ಮನೆಯ ನೈಋತ್ಯ ಒಳಭಾಗದಲ್ಲಿ ಆ ಪುಟ್ಟದಾಗಿ ಆ ವಿಗ್ರಹಗಳು ಎರಡು, ಲಕ್ಷ್ಮೀನಾರಾಯಣ ಎರಡೂ ಅಕ್ಕಿ ಒಳಗೆ ನಿಂತಿರೋ ಹಾಗೆ, ಅದಾದ ಮೇಲೆ ನೀರು ಬಟ್ಲು ಎರಡೂ ಒಂದೇ ತಟ್ಟೆಯ ಒಳಗೆ ಇರಬೇಕು. ಅದನ್ನು ಪ್ರಾರ್ಥನೆ ಮಾಡಿ ಊದ್ಕಡ್ಡಿ ಒಂದು ಹೂವು ಇಟ್ಟು ನಮಸ್ಕಾರ ಮಾಡಿದ್ರೆ ಸಾಕು. ಮೂರು ಕಡೆ ಯಾವತ್ತು ಜಲವಾಸ ಇರುತ್ತೋ, ತ್ರಿಕೋಣ ಸಂಧಿಯಲ್ಲಿ ಯಾವ ಕಾಲಕ್ಕೂ ನಿಮ್ಮನೆ ದರಿದ್ರ ಬರಲ್ಲ, ಲಕ್ಷ್ಮಿ ಸರ್ವಾಕರ್ಷಣೆ ಆಗ್ತಿರ್ತಾಳೆ, ಎಂಥ ಕಷ್ಟ ಬಂದರೂ ನಿಮಗೆ ಪರಿಹಾರ ಕೊಡೋಕ್ಕೆ ಆ ಜಲವಾಗಿ ಹರಿದು ಹೊರಟೋಗತ್ತೆ ಕಷ್ಟಗಳು, ಅತಿ ಶೀಘ್ರದಲ್ಲಿ ಕಾರ್ಯ ಸಿದ್ಧಿಯಾಗತ್ತೆ, ಧನಪ್ರಾಪ್ತಿ ಆಗತ್ತೆ, ಮಕ್ಕಳಿಗೆ ಜ್ಞಾನ ಅಭಿವೃದ್ಧಿ ಆಗತ್ತೆ. ಇಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥ ಜ್ಞಾನಾಮೃತ ಫಲದಲ್ಲಿ ತ್ರಿಯಗ್ನಿ ಸಂಭೂತ ಅಂತ ಹೇಗೆ ಹೇಳ್ತಿದ್ವಿ, ಆ ಥರದ ತ್ರಿಮಧು ಅಂತಕ್ಕಂಥ ತ್ರಿಜಲ ಪೂರ್ತಿಯಾಗಿ ಪ್ರಾರ್ಥನೆ ಮಾಡಬೇಕು. ಈ ತ್ರಿಜಲವನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥ ವಿಧಾನವೆಲ್ಲ ತಿಳ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಕನಕದಾಸ ಜಯಂತಿ ಅಂತ ವಿಶೇಷವಾಗಿರ್ತಕ್ಕಂಥ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲ ಸ್ಮರಣೆ ಮಾಡ್ಕೊಂಡಿದ್ವಿ. ಬಂಗಾರದಂಥ ಇರತಕ್ಕಂಥ ಈ ನಾಡನ್ನು ಸುಭಿಕ್ಷವಾಗಿ ಕಾಪಾಡೋಕ್ಕೆ ದೈವತತ್ವವಾಗಿ ನಾವೆಲ್ಲ ಏನು ಮಾಡಬೇಕು, ದೀಪ ಜ್ಯೋತಿಗೆ ಹೋಗಲೇಬೇಕು. ಆ ದೀಪಾರ್ಥಿಗೆ, ದೀಪ ಯಜ್ಞಕ್ಕೆ ನಾವು ಹೋಗ್ತಕ್ಕಂಥ ಯಾತ್ರೆಗೆ, ಧರ್ಮ ಚೈತನ್ಯ ಯಾತ್ರೆಗೆ ತಮ್ಮೆಲ್ಲರ ಸಫಲ ಯಾಜ್ಞೆ ಪರಿಪಾಲನೆ ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳ. ಗುರುಜಿ, ಎಂದಿನಂತೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಎತ್ತಿ ಹಿಡಿಯುವಂತಹ ಮಾತುಗಳನ್ನ ಆಡಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ನಾಳೆ ಸರಿಯಾಗಿ ಎಷ್ಟೊತ್ತಿಗೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ, 9 ಗಂಟೆಗೆ ನಾವು ನೀವು ಭೇಟಿಯಾಗೋಣವಾ, ಹೋಗಿ ಬರ್ತೀವಿ. ನಮಸ್ಕಾರ.